ಅತಿಥಿ ವರಿಯರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ, ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ತಾವು ಸಮವಸ್ತ್ರ ಹಾಗೂ ಪಠ್ಯಪುಸ್ತಕವನ್ನು ವಿತರಿಸುವ ಮೂಲಕ ಈ ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮವಸ್ತ್ರವನ್ನು ವಿತರಿಸಲಿದ್ದೇವೆ. ಟೀಚರ್ಸ್, ಒಂದನೇ ಕ್ಲಾಸಿನ ಒಂದು ಮಗುವನ್ನು ಪಡೆಯಿಸಿ. ಸ್ವಾಗತಿಸಿದ ಎಲ್ಲ ಅತಿಥಿ ವರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಇವತ್ತು ನಮ್ಮ 2024ನೇ ಮತ್ತು 25ನೇ ವಾರ್ಷಿಕೋತ್ಸವ ಪ್ರಾರಂಭ ಆಯಿತು. ಈ ಶಾಲೆ ಅಂತ ಹೇಳಿದರೆ ಇಂಗ್ಲೀಷ್ ಮೀಡಿಯಂ ಒಂದನೇ ತರಗತಿಯಿಂದ ಹಿಡಿದು ಕಾಲೇಜ್ ತನಕ ನಮ್ಮ ಕಾಂಪೌಂಡ್ನ ಒಳಗಿದೆ. ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಅಡಚಣೆ ಇಲ್ಲ, ಎಲ್ಲರಿಗೂ ಚಂದವಾಗಿ ಎಲ್ಲ ಟೀಚರ್ಸ್ಗಳು ಚಂದವಾಗಿ ಪಾಠ ಹೇಳಿಕೊಡ್ತಾರೆ. ಅಲ್ಲದೆ ನಮ್ಮ ಶಾಲೆಯಲ್ಲಿ ಇವತ್ತು ಈ ವರ್ಷ ನಮ್ಮ SSLCಯಲ್ಲಿ 80.5% ನಮ್ಮ ಮಕ್ಕಳು SSLC ಮಕ್ಕಳು ಪಾಸಾಗಿದ್ದಾರೆ. ಇದಕ್ಕೆಲ್ಲ ನಮಗೆ ಮುಖ್ಯ ಕಾರಣ ಯಾರು ಅಂತ ಹೇಳಿದರೆ ನಮ್ಮ ಶಿಕ್ಷಕ ವೃಂದದವರು. ಅದಕ್ಕಾಗಿ ನಾನು ಎಲ್ಲರ ಪರವಾಗಿ, ನಮ್ಮ ಶಾಲೆಯ ಪರವಾಗಿಯೂ, ಊರಿನವರ ಪರವಾಗಿಯೂ,
ಮತ್ತು ಎಲ್ಲ ಟೀಚರ್ಸ್ ಪರವಾಗಿ ಮಕ್ಕಳ ಪರವಾಗಿಯೂ ನಮ್ಮ ಎಲ್ಲ ಟೀಚರ್ಸ್ಗಳಿಗೆ ಒಂದನೇ ತರಗತಿಯಿಂದ ಹಿಡಿದು ಕಾಲೇಜು ತರಕ್ಕಿರುವಂಥ ಎಲ್ಲ ಶಿಕ್ಷಕ ವೃಂದವರಿಗೆ ನನ್ನ ಹೃದಯ ತುಂಬದ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಹೇಳಲು ನಾನು ಬಯಸುತ್ತೇನೆ. 2024-25 ಸಾಲಿನ ಪ್ರಾರಂಭೋತ್ಸವದ ದಿನ ಇಂದು ಬೆಳಿಗ್ಗೆ 9:30 ಪ್ರಾರಂಭೋತ್ಸವವನ್ನು ವಿಜೃಂಭಣೆಯಿಂದ ಎರಡೂ ಶಾಲೆಯವರು ಸೇರಿ ಆಚರಿಸಲಾಯಿತು. ಈ ಒಂದು ವರ್ಷವನ್ನು ನಾವು ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತೇಳಿ ಘೋಷಿಸ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಎರಡೂ ಶಾಲೆಯ ವಿದ್ಯಾರ್ಥಿಗಳಿಗೆ, ಅದೇ ರೀತಿಯಲ್ಲಿ ಪದವಿ ಪೂರ್ವ ಕಾಲೇಜು ಕೂಡ ಉಂಟು ನಮ್ಮ ಶಾಲೆಯಲ್ಲಿ, ಎರಡೂ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಶೈಕ್ಷಣಿಕ ವರ್ಷವು ಉತ್ತಮ ರೀತಿಯಲ್ಲಿ ಸಾಗಲಿ, ಯಾವುದೇ ಅಡಚಣೆ ಇಲ್ಲದೆ ಮುಂದುವರಿಯಲಿ. ಅಂದರೆ ಇಡೀ ಊರಿನವರು, SDMCಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಅದೇ ರೀತಿಯಲ್ಲಿ ಎರಡೂ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದವರು, ಎಲ್ಲ ಶಿಕ್ಷಕರು ಕೂಡ ಉತ್ತಮ ರೀತಿಯಲ್ಲಿ ಸಹಕರಿಸಿಕೊಂಡು ಒಗ್ಗಟ್ಟಿನಲ್ಲಿ ಈ ಶಾಲೆಗಳು ಮುಂದುವರಿತಾ ಉಂಟು. ನಾನು ಈ ಶಾಲೆಯಲ್ಲಿ 28 ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಷ್ಟು ಹೊತ್ತಿನವರೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಊರಿನವರಿಂದಾಗಲಿ, SDMCಯವರಿಂದಾಗಲಿ, ಯಾವುದೇ ರೀತಿಯ ಸಮಸ್ಯೆ ಈ ಶಾಲೆಯಲ್ಲಿ ಇಷ್ಟು ಹೊತ್ತು ಬರಲಿಲ್ಲ. ಅದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ಮುಂದುವರಿಲಿ, ಈ ಶಾಲೆ ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿ ನಮ್ಮ ಎರಡೂ ಶಾಲೆಯು, ಅದೇ ರೀತಿಯಲ್ಲಿ ಪದವಿ ಪೂರ್ವ ಕಾಲೇಜು ಕೂಡ ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ಪಡೀಲಿ ಅಂತ ಹೇಳುವ ಒಂದು ಆಶಯದೊಂದಿಗೆ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಂಗಳೂರು ದಕ್ಷಿಣ ವಲಯದಲ್ಲೇ ಅತಿ ದೊಡ್ಡ ಮಕ್ಕಳ ಸಂಖ್ಯೆ ಹೊಂದಿರುವಂತಹ ಸರ್ಕಾರಿ ಶಾಲೆ ನಮ್ಮದು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಈ ಶಾಲೆಯಲ್ಲಿ ನಮ್ಮ SDMCಯವರು, ಉಭಯ ಶಾಲೆಗಳ SDMCಯವರು, ಹಳೆ ವಿದ್ಯಾರ್ಥಿ ಸಂಘಗಳು ಹಾಗೂ ಶಿಕ್ಷಕರ ಸಹಕಾರದಿಂದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ತಾವಾಗಿ ಒದಗಿಸಿಕೊಂಡು ಸರ್ಕಾರದ ಸಹವನ್ನು ಪಡೆದುಕೊಳ್ಳುತ್ತಾ, ಹಾಗೆಯೇ ನಮ್ಮ ಮಾನ್ಯ ಸಭಾಧ್ಯಕ್ಷರ ಸಹಕಾರದಿಂದ ಈ ಶಾಲೆಯು ಅತ್ಯಂತ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು.